ರಾಜ್ಯದಲ್ಲಿ ಸದ್ಯ ಅತಿ ದೊಡ್ಡದಾಗಿ ಚರ್ಚೆ ನಡೆಯತಾ ಇರುವಂತದ್ದು ಹುಬ್ಬಳ್ಳಿಯಲ್ಲಿ ರಾಮ ಭಕ್ತನನ್ನ ಬಂಧಿಸಿರುವಂತ ಸುದ್ದಿ ಹಿಂದೂಗಳನ್ನ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಬಿಜೆಪಿ ಅವರು ನಾಳೆ ರಾಜ್ಯವ್ಯಾಪಿ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದ್ದಾರೆ ಅಷ್ಟಕ್ಕೂ 31 ವರ್ಷದ ಈ ಹಳೆ ಕೇಸ್ಗೆ ರಾಜ್ಯ ಸರ್ಕಾರ ಜೀವ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕಾಗಿ ಯಾರಿಗೆ ಶ್ರೀಕಾಂತ್ ಪೂಜಾರಿ ಈತನ ಹಿನ್ನೆಲೆ ಎಂಥದ್ದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಜೊತೆಗೆ ರಾಮನ ಹೆಸರಿನಲ್ಲಿ ರಾಜಕೀಯ ನಡೆಸುತ್ತಾ ಇರೋದರ ಕಥಾ ಹಂದರವನ್ನು ಕೂಡ ವಿವರಿಸ್ತೀನಿ ವರ್ಷಗಳ ಹಿಂದೆ ಅಯೋಧ್ಯೆ ರಾಮ ಜನ್ಮಭೂಮಿಗೆ ನಡೆದ ಹೋರಾಟ ದೇಶವ್ಯಾಪಿ ಕಿಚ್ಚು ಹಚ್ಚಿತ್ತು ಆ ಕಿಚ್ಚು ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂತೆ ಮಾಡಿತ್ತು ಅವತ್ತು ಗಲಭೆಯಲ್ಲಿ ಭಾಗಿಯಾಗಿದ್ದ 13 ಜನರ ಮೇಲೆ ಎಫ್ಐಆರ್ ಆಗಿತ್ತು ಈ 13 ಜನರಲ್ಲಿ 4 ಜನ ಸತ್ತೇ ಹೋಗಿದ್ದಾರೆ ಉಳಿದ 9 ಜನರ ಪೈಕಿ ಮೊನ್ನೆ ಶುಕ್ರವಾರ ಹುಬ್ಬಳ್ಳಿ ಪೊಲೀಸರು ಹಿಂದೂಪರ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿದ್ರು ಮುಚ್ಚಿ ಹೋಗಿದ್ದ ಕೇಸ್ ರೀಓಪನ್ ಮಾಡಿ ಹಳೆ ಫೈಲ್ಗಳ ಕ್ಲಿಯರೆನ್ಸ್ ಅಷ್ಟೇ ಅಂತಾನೂ ಹೇಳಿದ್ರು ಗೃಹ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ರು ಆದ್ರೆ ಇವತ್ತು ಶ್ರೀಕಾಂತ್ ಪೂಜಾರಿ ಬಂಧನ ಬಿಜೆಪಿ ಅವರ ಪಾಲಿಗೆ ಬ್ರಹ್ಮಾಸ್ತ್ರವಾಗಿದೆ ಯಾರು ಈ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಆಗಿದ್ಯಾಕೆ ಶ್ರೀಕಾಂತ್ ಪೂಜಾರಿ ಹುಬ್ಬಳ್ಳಿ ನಗರದಲ್ಲಿ ವಾಸವಾಗಿರುವ ಸಾಮಾನ್ಯ ವ್ಯಕ್ತಿ ಹಿಂದೂ ಕಾರ್ಯಕರ್ತ ಆಟೋ ಓಡಿಸಿಕೊಂಡು ಜೀವನ ಮಾಡುತ್ತಿದ್ದ ವ್ಯಕ್ತಿ 1992 ರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾಗ ಅಂಗಡಿಗೆ ಬೆಂಕಿ ಇಟ್ಟ ಕೇಸ್ನಲ್ಲಿ ಮೂರನೇ ಆರೋಪಿ ಆದರೆ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ಇದೊಂದೇ ಕೇಸ್ ಅಲ್ಲ ಬಂಧಿತ ಕರಸೇವಕ ಶ್ರೀಕಾಂತ್ ಪೂಜಾರಿ ವಯಸ್ಸು ಈಗ 71 ವರ್ಷ ಎರಡು ಕೈಗೆ ಶಸ್ತ್ರಚಿಕಿತ್ಸೆ ಆಗಿದೆ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ನರಳುತ್ತಿದ್ದಾರೆ ಆದರೂ ಪೊಲೀಸರು ಬಂಧಿಸಿ ಜೈಲಿಗೂ ಕಳಿಸಿದ್ದಾರೆ ಆದರೆ ಇದೇ ಶ್ರೀಕಾಂತ್ ಪೂಜಾರಿ ಮೇಲೆ ಹುಬ್ಬಳ್ಳಿಯಲ್ಲೇ 17 ಪ್ರಕರಣಗಳು ದಾಖಲಾಗಿತ್ತು 11 ಅಕ್ರಮ ಸಾರಾಯಿ ಮಾರಾಟ ಆರೋಪದಡಿ ಎಫ್ಐಆರ್ ಗಳಿವೆ ಒಂದು ಮಟ್ಕ ಮತ್ತು ಜೂಜಾಟ 5 ಗಲಭೆ ದೊಂಬಿ ಕೇಸ್ಗಳು ದಾಖಲಾಗಿವೆ ಹಳೆ ಹುಬ್ಬಳ್ಳಿ ವಿದ್ಯಾನಗರ ಠಾಣೆಯಲ್ಲಿ 11 ಕೇಸ್ ದಾಖಲಾಗಿದ್ರೆ ಕಸಬಾಪೇಟೆ ಠಾಣೆಯಲ್ಲಿ 3 ಶಹರ ಠಾಣೆಯಲ್ಲಿ ಕೇಸ್ಗಳಿವೆ ಐಪಿಸಿ ಸೆಕ್ಷನ್ 143 147 436 427 32 34 38 324 ಹಾಗೂ ಐಪಿಸಿ ಸೆಕ್ಷನ್ 323 324 341 504 506 ಅಡಿ ಪ್ರಕರಣ ದಾಖಲಾಗಿದೆ ಐಪಿಸಿ 78/3 ಆಕ್ಟ್ ನಡಿ ಜೂಜಾಟದ ಕೇಸ್ 2004 2009 2018 ರಲ್ಲಿ ಸಿಆರ್ಪಿಸಿ 107 ಅಡಿ ಕೇಸ್ ದಾಖಲಾಗಿದೆ ಈಗ ಬಂಧಿಸಿ ಜೈಲಿಗಟ್ಟಿರೋದು ಹುಬ್ಬಳ್ಳಿ ಗಲಭೆ ಕೇಸ್ನಲ್ಲಿ ಶ್ರೀಕಾಂತ್ ಹಿಂದೂ ಕರಸೇವಕ ಅಂತ ಬಂಧಿಸಿದ್ದಾರೆ ಅನ್ನೋದು ಬಿಜೆಪಿ ಅವರ ವಾದ ಆದರೆ ಶ್ರೀಕಾಂತ್ ಪೂಜಾರಿ ತಪ್ಪಿತಸ್ಥ ಅಪರಾಧಿ ಅಂತ ನೇರವಾಗಿ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ರು ತಪ್ಪು ಮಾಡಿದವರು ಏನು ಮಾಡಬೇಕ್ರಿ ಸುಮ್ಮನೆ ಬಿಟ್ಬಿಡಬೇಕಾ ಹಳೆ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಟೈಮಲ್ಲೇ ರಾಮ ಭಕ್ತರನ್ನ ಹುಡುಕಿ ಹುಡುಕಿ ಕೇಸ್ ಹಾಕ್ತಿದ್ದಾರೆ ಅಂತ ಬಿಜೆಪಿ ಸಿಟ್ಟಾಗಿದೆ ನಾಳೆ ರಾಜ್ಯವ್ಯಾಪಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಬಿಜೆಪಿ ಹೋರಾಟ ನಡೆಸಲಿದೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹುಬ್ಬಳ್ಳಿ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಬಳಿಕ ಬಂಧಿತ ಕರಸೇವಕರ ಮನೆಗಳಿಗೂ ಭೇಟಿ ನೀಡಲು ತಯಾರಿ ಮಾಡಿಕೊಂಡಿದೆ ಹಳೆಯ ಕೇಸನ್ನ ರಿಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿರತಕ್ಕಂತದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ ಅಷ್ಟೇ ಅಲ್ಲ ನಾಳೆ ದಿನ ಇಡಿ ರಾಜ್ಯದಂತ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆನ ಹಮ್ಮಿಕೊಂಡಿದ್ದೇವೆ ನಾಳೆ ದಿನ ಬಿಜೆಪಿ ಅವರ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗಿಲ್ಲ ಲೋಕಸಭೆ ಎಲೆಕ್ಷನ್ ವರೆಗೂ ಸಿದ್ದು ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರ ಅಂತ ಪ್ರತಿಬಿಂಬಿಸಲು ನಿರ್ಧರಿಸಿದೆ ಹಾಗಾಗಿನೇ ಕೇಂದ್ರ ಸಚಿವರಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಸಿದ್ದು ಸರ್ಕಾರವನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿ ಶುರು ಮಾಡಿದ್ದಾರೆ ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಸೋ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಸೋ ಇದು ಸರಿಯಲ್ಲ ಅಪರಾಧಿಯ ಅಪರಾಧಿನೇ ಯಾವಾಗಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವರ ಅಪರಾಧಿನೇ ಅಲ್ವಾ ಟೈಮ್ ಆಗಿಬಿಡ್ತ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿಯವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋ ಗೊತ್ತಿಲ್ಲಪ್ಪ ನನಗೆ ಲೀಗಲ್ ರಿಮ್ಯುನರ್ನವರು ಪ್ರಹ್ಲಾದ್ ಜೋಶಿಯವರು ಅವರೇ ಕೋರ್ಟ ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡಿದ್ರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸಬೇಕಾಗ್ತದೆ ಇದನ್ನು ಬಿಜೆಪಿ
ಹೋರಾಟವಾಗಿ ನಾವು ತೆಗೆದುಕೊಳ್ತೇವೆ. ಅವ್ರ ಪಾಪ ಅವರಿಗೆ ಕೆಲಸ ಏನಿಲ್ಲ, ಸಣ್ಣ ಪುಟ್ಟು ಜನರಿಗೆ ಉಪಯೋಗ ಆಗದೇ ಇರತಕ್ಕಂಥದ್ದು ಭಾವನಾತ್ಮಕ ವಿಷಯಗಳನ್ನು ತಗೊಂಡು ಅದನ್ನು ಸೃಷ್ಟಿ ಮಾಡಿ ಅದಕ್ಕೆ ಬಣ್ಣ ಕಟ್ಟಿ ಅವಕ್ಕೆ ರೆಕ್ಕೆ ಪುಕ್ಕೆಗಳನ್ನು ಜೋಡಿಸೋದ್ರ ಮುಖಾಂತರ ಕಾಗೆ ಆರಿಸೋ ಕೆಲಸ ಅವರು ಯಾವತ್ತೂ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಮಾತ್ರ ಬಂಧನ ಮಾಡೋದಲ್ಲ, 92ರ ಕಾರ್ಯಸೇವೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ಈಗೆಲ್ಲ ಏನು ಬೀದಿಗೆದ್ದು ಹೋರಾಟ ಮಾಡಾಗ್ತಾರಲ್ಲ, ಹಾಗಾದ್ರೆ ಇಷ್ಟೆಲ್ಲ ಕೇಸ್ ಇದ್ದದ್ದನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವು ಗಮನಕ್ಕೆ ತಂದು ವಿಡ್ರಾ ಮಾಡಿಸ್ಕೊಳ್ಬೋದಾಗಿತ್ತಲ್ಲ. ಭಕ್ತಿ ಭಾವದ ಚಳುವಳಿಯ ಜೊತೆ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ 31 ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು ಈಗ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವರು ಪಾಪದ ಕೂಡ ತುಂಬಿದೆ. ಬಿಜೆಪಿಯವರು ಇಷ್ಟೆಲ್ಲ ಕೆರಳಲು ಶ್ರೀಕಾಂತ್ ಪೂಜಾರಿ ಕೇಸ್ ಒಂದೇ ಕಾರಣ ಅಲ್ಲ. ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡುತ್ತಿದ್ದಾರೆ. ಮೋದಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಪಟ್ಟ ಕಟ್ಟಿದ್ದಾರೆ, ಹಾಗಾಗಿನೇ ಬಿಜೆಪಿಯವರು ಇಷ್ಟು ಸಿಟ್ಟಾಗಿರೋದು. ಅಂದಹಾಗೆ ಸಿದ್ದರಾಮಯ್ಯಗೆ ಅಯೋಧ್ಯೆಗೆ ಆಹ್ವಾನ ಕೊಡದ ವಿಷಯದಲ್ಲಿ ಯಾರ್ಯಾರು ಏನೇನಂದ್ರು ಅಂತಾನು ತೋರಿಸ್ತೀವಿ, ಕೇಳಿಸ್ಕೊಳ್ಳಿ. ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಬಿಜೆಪಿ ಅವ್ರನ್ನ ಇವ್ರನ್ನ ಕಳಿಸ್ಕೊಂಡು ಭಜನೆ ಮಾಡ್ತಾರೆ. ಮಳಕೇಳಿ ನಮಗೇನಂತೆ, ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮನ ಆಶೀರ್ವಾದ ಮಾಡೋದಿಲ್ಲ, ಅಲ್ಲೇ ಹೋಗಿ ಮಾಡಬೇಕು. ಎಲೆಕ್ಷನ್ ಹತ್ರ ಬಂದಾಗ ಏನಾದರೂ ಇಶ್ಯೂಸ್ ಬೇಕು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕ್ ಮಾಡ್ತಿರ್ತಾರೆ. ಒಂದು ಕೋಮು ಸೌಹಾರ್ದತೆಗೆ ಆಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ, ಮೊದಲಿಂದ ಬಿಜೆಪಿಯವರು ಮಾಡ್ತಾ ಬಂದಿದ್ದಾರೆ, ಅದು ಮಾಡ್ತಾರೆ. ರಾಮನ ಮೇಲೆ ನಮ್ದೇನು ಅಭ್ಯಂತರ ಇಲ್ಲ, ರಾಮನ ಮೇಲೆ ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಅಭ್ಯಂತರ ಇರೋದು ಅವ್ರ ನಡವಳಿಕೆ ಮೇಲೆ. ಯಾರು ಬಿಜೆಪಿಯವರು ಇವತ್ತೇನು ರಾಮ ಮಂದಿರನ ಅದನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡು ಜನರ ಭಾವನಾತ್ಮಕ ಭಾವನೆ ಕೇಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ನಮ್ಮ ಆಕ್ರೋಶ ಇದೆ, ಮತ್ತೆ ಸರಿಯಲ್ಲ ಅಂತಕ್ಕಂಥ ಭಾವನೆ ಇದೆ. ಇಷ್ಟಕ್ಕೆ ಕಾಂಗ್ರೆಸ್ನವರು ಸುಮ್ಮನಾಗಿಲ್ಲ. ಇವತ್ತು ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಮನೆ ಮನೆಗೂ ರಾಮ ಮಂದಿರ ಉದ್ಘಾಟನೆಗೆ ಮಂತ್ರಾಕ್ಷತೆ ವಿತರಿಸಿದ್ರು. ಮಂತ್ರಾಕ್ಷತೆ ಅಕ್ಕಿ ಸಿದ್ದರಾಮಯ್ಯ ಕೊಡ್ತಿರೋ ಅನ್ನಭಾಗ್ಯದ ಅಕ್ಕಿ, ಅನ್ನಭಾಗ್ಯದ ಅಕ್ಕಿಗೆ ಅರಿಶಿನ ಕುಂಕುಮ ಹಾಕಿ ಹಂಚುತ್ತಿದ್ದಾರೆ ಅನ್ನೋ ವ್ಯಂಗ್ಯದ ಮಾತು ಬೇರೆ. ಇವತ್ತು ನೋಡಿದ್ರೆ ನಾವು ಏನು ಸಿದ್ದರಾಮಯ್ಯ ಸಾಹೇಬ್ರು ಅಕ್ಕಿ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ತಗೊಂಡು ಇವತ್ತು ಎಲ್ಲ ರಾಜ್ಯ ತುಂಬ ಎಲ್ಲ ಅದನ್ನ ಅರಿಶಿನ ಹಚ್ಚಿ ಇವತ್ತು ಅಕ್ಕಿನ ಇವತ್ತು ಎಲ್ಲರಿಗೆ ಕೊಡ್ತಾಯಿದ್ರು. ಮಂತ್ರ ಆಗ್ತಕ್ಕಂದು ಇವತ್ತು ಸಿದ್ದರಾಮಯ್ಯ ಅಕ್ಕಿಯನ್ನು ಕೊಡ್ತಾ ಅಂತ ಹೊಂಟಿದ್ರೆ ಇವೆಲ್ಲ ಬೇಕಾ? ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಜೆಪಿ ಹಿಂದೂ ವಿರೋಧಿ ಸರ್ಕಾರ, ಕೋಮುವಾದಿ ಸರ್ಕಾರ ಅನ್ನೋ ಬಣ್ಣ ಹಚ್ಚುತ್ತಿದೆ. ಇನ್ನೊಂದು ಕಡೆ ಹಿಜಾಬ್ ನಿಷೇಧ ವಾಪಸ್ ಅಂತ ಸಿದ್ದರಾಮಯ್ಯ ಹೇಳಿದ್ದು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀವಿ ಅಂದಿದ್ದನ್ನು ಪ್ರಶ್ನೆ ಮಾಡುತ್ತಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರವನ್ನು ಐಸಿಸ್ ಸರ್ಕಾರ ಇದ್ದಂತೆ ಅಂತ ಪ್ರಹ್ಲಾದ್ ಜೋಶಿ ಉಗ್ರರಿಗೂ ಹೋಲಿಕೆ ಮಾಡಿದ್ದಾರೆ. ಇಷ್ಟು ಸಾಲದು ಅಂತಾನು ಬಿಜೆಪಿ ಸಾಲು ಸಾಲು ಟ್ವೀಟ್ ಮಾಡಿ ಜಿಹಾದಿಗಳನ್ನು ಬೆಂಬಲಿಸೋರು 31 ವರ್ಷಗಳ ಹಿಂದಿನ ಕೇಸ್ ತೆಗೆದು ಹಿಂದೂಗಳನ್ನು ಬಂಧಿಸುತ್ತಿರುವ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತಾನು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ. ಒಟ್ಟಿನಲ್ಲಿ ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನ ಸರ್ಕಾರಕ್ಕೆ ಇಕ್ಕಟ್ಟು, ಬಿಜೆಪಿಗೆ ಬಿಟ್ಟರೆ ಕೆಟ್ಟು ಅನ್ನೋ ಥರ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.